ಎಲ್ಲಾ ಮಾಧ್ಯಮ ಮಿತ್ರರಿಗೆ ಪತ್ರಿಕೋಷ್ಠಿಗೆ ಸ್ವಾಗತ ಈ ಪತ್ರಿಕೋಷ್ಠಿಯಲ್ಲಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಗೋವಿಂದ ಕಾರಜೋಳ ಅವರಿದ್ದಾರೆ ಅವರಿಗೆ ಈ ಪತ್ರಿಕೋಷ್ಠಿಗೆ ಸ್ವಾಗತ ಅದೇ ರೀತಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಎನ್ ರವಿಕುಮಾರ್ ಅವರಿದ್ದಾರೆ ಅವರಿಗೂ ಈ ಪತ್ರಿಕೋಷ್ಠಿಗೆ ಸ್ವಾಗತ ಅದೇ ರೀತಿ ರಾಜ್ಯದ ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸಿದ್ದರಾಜ್ ಅವರಿದ್ದಾರೆ ಅವರಿಗೂ ಈ ಪತ್ರಿಕೋಷ್ಠಿಗೆ ಸ್ವಾಗತ ಅದೇ ರೀತಿ ರಾಜ್ಯದ ಕಾರ್ಯದರ್ಶಿಗಳಾಗಿರುವಂತಹ ಜಗದೀಶ್ ಹಿರೇಮಣಿ ಅವರಿದ್ದಾರೆ ಅವರಿಗೂ ಈ ಪತ್ರಿಕೋಷ್ಠಿಗೆ ಸ್ವಾಗತ ಈ ಪತ್ರಿಕೋಷ್ಠಿಯನ್ನು ಶ್ರೀಮತ ಗೋವಿಂದ ಕಾರಜೋಳ ಅವರು ನಡೆಸಿಕೊಡಬೇಕಂತ ಹೇಳಿ ವಿನಂತಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತೇನೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಣೆ ಸಂದರ್ಭದಲ್ಲಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರ ಮುಂದಾಲೋಚನೆಯಿಂದ ನನ್ನ ಮಣ್ಣು ನನ್ನ ದೇಶ ಅಂತಕ್ಕಂಥ ಅಭಿಯಾನವನ್ನು ಸೆಪ್ಟೆಂಬರ್ 3ನೇ ತಾರೀಕಿನಿಂದ ಪ್ರಾರಂಭ ಮಾಡಿ 31 ಅಕ್ಟೋಬರ್ 2023ಕ್ಕೆ ಕರ್ತವ್ಯ ಪಥ ದೆಹಲಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು ಕರ್ತವ್ಯ ಪಥದಲ್ಲಿ ಹುತಾತ್ಮರ ಗೌರವ ಅರ್ಥವಾಗಿ ನಿರ್ಮಾಣವಾಗ್ತಕ್ಕಂಥ ಅಮೃತ ಉದ್ಯಾನ ಸ್ಥಳಕ್ಕೆ ನಮ್ಮ ರಾಜ್ಯದಿಂದ ಸಂಗ್ರಹ ಮಾಡಿರ್ತಕ್ಕಂಥ ಅಮೃತ ಕಳಶವನ್ನು ನಾವು ದೆಹಲಿಗೆ 30ನೇ ತಾರೀಕಿಗೆ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆವು ಈ ನನ್ನ ಮಣ್ಣು ನನ್ನ ದೇಶ ಅಂತಕ್ಕಂಥ ಈ ಅಭಿಯಾನಕ್ಕೆ ಪ್ರತಿ ಮನೆಯಿಂದ ಧಾರ್ಮಿಕ ಕೇಂದ್ರಗಳಿಂದ ವೀರ ಯೋಧರ ಮನೆಯಿಂದ ಸ್ವಾತಂತ್ರ್ಯ ಹೋರಾಟಗಾರರ ಮನೆಯಿಂದ ಮಹಾಪುರುಷರ ಸ್ಮಾರಕ ಸ್ಥಳಗಳಿಂದ ಸಾಧು ಸಂತರ ಮಠ ಮಂದಿರಗಳಿಂದ ಪುಣ್ಯ ಮಣ್ಣನ್ನು ಸಂಗ್ರಹಿಸಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಲ್ಪನೆಯೊಂದಿಗೆ ಈ ಮಣ್ಣನ್ನು ದೆಹಲಿಯಲ್ಲಿ ನಿರ್ಮಾಣವಾಗ್ತಕ್ಕಂಥ ಹುತಾತ್ಮರ ಯೋಧರ ಸ್ಮರಣೆಗಾಗಿ ಅಮೃತ್ ವನದಲ್ಲಿ ಮಣ್ಣನ್ನು ವಿಲೀನಗೊಳಿಸ್ಲಿಕ್ಕಾಗ್ತದೆ ನಮ್ಮ ದೇಶದಿಂದ ಸುಮಾರು 7500 ಪುಣ್ಯಕ್ಷೇತ್ರಗಳಿಂದ ಮಣ್ಣನ್ನು ಸಂಗ್ರಹ ಮಾಡಿದೆ ಅದೇ ರೀತಿ ಕರ್ನಾಟಕದಲ್ಲಿ 6029 ಗ್ರಾಮ ಪಂಚಾಯತಿಗಳಿಂದ ಮಣ್ಣನ್ನು ಸಂಗ್ರಹ ಮಾಡಿದೆ ದೇಶದ 2 ಲಕ್ಷಕ್ಕಿಂತಲೂ ಹೆಚ್ಚು ಗ್ರಾಮ ಪಂಚಾಯತಿಗಳಿಂದ ಕೂಡ ಈ ಮಣ್ಣನ್ನು ಸಂಗ್ರಹ ಮಾಡಿದೆ ದೆಹಲಿಯಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ಯುವಕರು 31 ಅಕ್ಟೋಬರ್ಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ನಮ್ಮ ರಾಜ್ಯದಂದೆಯೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ 580 ಯುವಕರನ್ನು ಕಳಿಸ್ತಾ ಇದ್ದೇವೆ ಮತ್ತು ನೆಹರು ಯುವಕ ಕೇಂದ್ರದಿಂದ 1500 ಯುವಕರನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಕಳಿಸ್ತಾ ಇದ್ದೇವೆ ಎಲ್ಲರೂ ಒಂದೇ ಟ್ರೈನ್ನಲ್ಲಿ ದೆಹಲಿಗೆ ಪ್ರಯಾಣ ಮಾಡುವವರಿದ್ದಾರೆ ಅದಕ್ಕೆ ನಾನು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿರ್ತಕ್ಕಂಥ ಜಗದೀಶ್ ಹಿರೇಮನೆಯವರು ಪ್ರಧಾನ ಕಾರ್ಯದರ್ಶಿಗಳಂತ ಸಿದ್ದರಾಜ್ ಅವರು ಇನ್ನುಳಿದ ಎಲ್ಲ ಮುಖಂಡರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನರೇಂದ್ರ ಮೋದಿಜಿಯವರ ಏನು ಒಂದು ಸೂಚನೆ ಇತ್ತು ಅವರ ಕಲ್ಪನೆ ಇತ್ತು ಅದರಂತೆ ಅವರೆಲ್ಲರೂ ಸೇರಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ಕೃತಜ್ಞತೆ ಹೇಳ್ತೇನೆ ಮತ್ತು ನಮ್ಮ ಇವರು ಜಗದೀಶ್ ಹಿರೇಮನೆಯವರು ಎಲ್ಲ ಕಡೆ ಪ್ರವಾಸ ಮಾಡಿ ಬಂದಿದ್ದಾರೆ ರಾಜ್ಯದಲ್ಲಿ ಅವರು ಕೂಡ ತಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನ ಹೇಳಬೇಕು ಅಂತೇಳಿ ಕೇಳ್ಕೊಳ್ತೀನಿ